ಅವರ ಅಧಿಕಾರದ ಅವಧಿಯಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರವನ್ನು ನೀಡುವ ಮೂಲಕ ಸಂತ್ರಸ್ತರನ್ನ ಬೆಳಕಿಗೆ ತರೋದನ್ನ ಬಿಜೆಪಿ ಸರ್ಕಾರ ಮತ್ತೆ ಕತ್ತಲಿಗೆ ನೂಕಿದ್ದಾರೆ ಈ ರೀತಿ ಕಾಂಗ್ರೆಸ್ ಮುಖಂಡ ಮಧು ಬಂಗಾರಪ್ಪ ಆರೋಪ ಮಾಡಿದ್ರು ಇಂಥ ಬಿಜೆಪಿ ಸರ್ಕಾರದ ನಡವಳಿಕೆ ವಿರುದ್ಧವಾಗಿ ಕಾಂಗ್ರೆಸ್ ವತಿಯಿಂದ ಪಾದಯಾತ್ರೆಯ ಮೂಲಕ ಜನಾಕ್ರೋಶವೆಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಎಂದರು ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಶಾಸಕ ಪ್ರಸನ್ನ ಕುಮಾರ್ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಎಸ್ಪಿ ದಿನೇಶ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಸಾವಿರಾರು ಸಂತ್ರಸ್ತರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಪಕ್ಷದ ಅಧ್ಯಕ್ಷರು ಮತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇರತಕ್ಕಂತ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಶಿಮೊಗ್ಗದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇರತಕ್ಕಂತ ಸಂದರ್ಭದಲ್ಲಿ ಅವರಿಗೆ ಹಕ್ಕುಪತ್ರವನ್ನ ಕೊಟ್ಟಿರತಕ್ಕಂತದ್ದು ಶರಾವತಿ ಮುಳುಗಡೆ ಭಾಗದ ಜನರಿಗೆ ಏನು ಅವರಿಗೆ ಬೆಳಕಿಗೆ ತರತಕ್ಕಂತದನ್ನ ಇವತ್ತು ಮತ್ತೆ ಬಿಜೆಪಿ ಅವರು ಕತ್ತಲಲ್ಲಿ ತಳ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೂ ಮಲೆನಾಡಿನ ಭಾಗದ ಎಲ್ಲಾ ಸಮಸ್ಯೆಗಳನ್ನು ಕೂಡ ಕಾಂಗ್ರೆಸ್ ಮಾಡ್ಕೊಂಡು ಬಂದಿರತಕ್ಕಂತ ಸಂಪೂರ್ಣವಾಗಿ ಸಹಕಾರವನ್ನ ತದ್ವಿರುದ್ಧವಾಗಿ ಏನು ಬಿಜೆಪಿಯ ನಡವಳಿಕೆ ಏನಿದೆ ಅದರ ವಿರುದ್ಧವಾಗಿ ಮಲೆನಾಡಿನ ಜನಾಕ್ರೋಶ ಅಂತಕಂತದ್ದು ಒಂದು ಇದರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಪಾದಯಾತ್ರೆ ಮೂಲಕ ಈಗ ಬೆಳಗ್ಗೆ 10 ವರೆಗೆ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆದ್ರೆ ಎನ್ಇಎಸ್ ಕಾಲೇಜ್ ಗ್ರೌಂಡ್ ಅಲ್ಲಿವರೆಗೂ ಪಾದಯಾತ್ರೆನ ನಾವು ಮಾಡ್ತಾ ಇದೀವಿ ಎಲ್ಲರೂ ಜನರು 10 ವರೆಗೆ ಒಳಗೆ ಬರ್ತಾರೆ ಅದಾದ ಮೇಲೆ ಅಲ್ಲಿ ಕರೆಕ್ಟ್ ಆಗಿ 4 ಗಂಟೆ 4 ವರೆಗೆ ಮಾನ್ಯ ಸಿದ್ದರಾಮಯ್ಯರು ಮಾನ್ಯ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರದ ನಾಯಕರೆಲ್ಲ ಬರ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನ ಡಿಮ್ಯಾಂಡ್ಸ್ ನಾನು ಹ್ಯಾಂಡ್ ಬಿಲ್ ಅಲ್ಲಿ ಕೂಡ ಮತ್ತೆ ಹೇಳಿದಿನಿ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಎಲ್ಲ ಫಾರೆಸ್ಟ್ ಸೆಕ್ರೆಟರಿ ಅವರ ಜೊತೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆಗೆ ಎಲ್ಲರ ಜೊತೆನೂ ಮಾತಾಡಿ ಆ ಸಂದರ್ಭದಲ್ಲಿ ಕಿಮ್ಮನೆ ರತ್ನಾಕರ್ ಸಾಹೇಬರು ಕೂಡ ಸರ್ಕಾರದಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಹಕ್ಕುಪತ್ರವನ್ನ ಕೊಟ್ಟರು ಅದನ್ನ ಬಿಜೆಪಿ ಅವರು ಬಹಳ ಖುಷಿಯಾಗಿ ಇವತ್ತು ಕಾಗೋಡು ತಿಮ್ಮಪ್ಪ ಅವರ ಸಹಕಾರದಿಂದ ನಾವೆಲ್ಲ ಇದನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಹಕ್ಕುಪತ್ರ ಕೊಡ್ತೀವಿ ಭಾಗ್ಯ ಅಂತ ಹೇಳಿದ್ರು ಅದನ್ನ ಕೊಟ್ಟಾದ ಮೇಲೆ ಇವಾಗ ಅದೇ ಜನರಿಗೆ ಇವತ್ತು ಬೀದಿಪಾಲ್ ಮಾಡಿದ್ದಾರೆ ಆ ಜಮೀನನ್ನೆಲ್ಲ ನೋಟಿಫೈ ಮಾಡಿದ್ದಾರೆ ಪ್ಲಸ್ ಬಹಳ ಮುಖ್ಯವಾಗಿ ಮಲೆನಾಡಿನ ಬೇಕಾದಷ್ಟು ಸಮಸ್ಯೆ ಇದೆ ಅದರೊಳಗೆ ಅರಣ್ಯದಲ್ಲಿ ಏನು ಸಾಗುವಳಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಇರಬೇಕಾದ್ರೆ ಸಿದ್ದರಾಮಯ್ಯರು ಮನೆ ಸಿದ್ದರಾಮಯ್ಯರು ಒಂದು ಸಮಿತಿಯನ್ನ ಮಾಡಿ ಅಲ್ಲಿ ಇರತಕ್ಕಂತ ಸಮಿತಿಯಲ್ಲಿ ಚರ್ಚೆ ಆಗಿ ಅವರು ಏನಾದರೂ ಸಾಗುವಳಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಹಕ್ಕು ಪತ್ರವನ್ನು ಕೊಡಬೇಕು ಅಂತ ಹೇಳಿ ಬಹಳ ಅದ್ಭುತವಾಗಿ ಒಂದು ಸಮಿತಿಯನ್ನ ರಾಜ್ಯ ಮಟ್ಟದಲ್ಲೂ ಸಮಿತಿ ಮಾಡಿದ್ರು ಹಳ್ಳಿ ಮಟ್ಟದಲ್ಲೂ ಕೂಡ ಒಂದು ಸಮಿತಿಯನ್ನ ಮಾಡಿದ್ರು ಆದ್ರೆ ಬಿಜೆಪಿ ಸರ್ಕಾರದವರು ಏಕಾಏಕಿ ಏನದನ್ನ ಚರ್ಚೆ ಮಾಡದೆ ಸಂಪೂರ್ಣವಾಗಿ ಅದನ್ನ ತಿರಸ್ಕಾರ ಮಾಡಿ ಅವರಿಗೆ ಭೂಗಳ್ರು ಅಂತ ಹೇಳಿ ಪಟ್ಟವನ್ನ ಕೊಟ್ಟಿದ್ದಾರೆ ಬೇಲಿ ಓಡಾಡ್ತಾ ಇದ್ದಾರೆ ಇವತ್ತು ನಾನು ತಮ್ಮಲ್ಲಿ ಮನೆಯನ್ನು ಮಾಡ್ತೀವಿ ನೀವು ಮುಂಚೆ ನಿಮಗೆಲ್ಲ ಗೊತ್ತಿದೆ ನಾವು ಮುಂಚೆನೂ ಕೂಡ ನಾವು ಪಾದಯಾತ್ರೆ ಮಾಡತಕ್ಕಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಇದನ್ನೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ರು ಇವಾಗ ಸಂಪೂರ್ಣವಾಗಿ ಸುಮಾರು 93 ಅರ್ಜಿಗಳಲ್ಲಿ 93,000 ಅರ್ಜಿಗಳಲ್ಲಿ ಸುಮಾರು 63,000-65,000 ಅರ್ಜಿಗಳ ತಿರಸ್ಕಾರ ಮಾಡಿದ್ದಾರೆ ಭೂಗಳ್ರು ಅಂತ ಎಷ್ಟೋ ಜನರು ಓಡಾಡ್ತಾ ಇದ್ದಾರೆ ಈ ಶರಾವತಿ ಮುಳುಗಡೆ ಅವರು ಪಾಪ ಅವರು ಏನು ಪಾಪ ಮಾಡಿದ್ದಾರೆ ನೋಡಿ ಕಾನೂನು ಬರೋದು 1980 ಮೇಲೇನೆ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಬರೋದು ಇವರೇನ್ ಮಾಡಿದರೆ ಸರಿಯಾಗಿ ಕೋರ್ಟಿಗೆ ಹೋಗಲಿಲ್ಲ ಈ ಸರ್ಕಾರದವರು ಮೋಸ್ಟ್ಲಿ ನನಗೆ ಅನ್ಸುತ್ತೆ ಒಂದು ದುರುದ್ದೇಶದಿಂದನೇ ಇವರಿಗೆ ತೊಂದರೆ ಕೊಡಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಲ್ಲದೆ ಕಸ್ತೂರಿ ರಂಗನ್ ವರದಿ ಬೇರೆ ಕೇರಳದಲ್ಲಿ ಬೇರೆ ಕಾನೂನು ಇದಾವೆ ಕರ್ನಾಟಕದಲ್ಲಿ ಯಾಕೆ ಬೇರೆ ಕಾನೂನು ಇದನ್ನೆಲ್ಲ ಎಂತದು ಫಾರೆಸ್ಟ್ ಸಂರಕ್ಷಣೆ ಮಾಡಬೇಕಂತ ಹುಲಿ ಬಿಡ್ತಾರಂತೆ ಚೀತಾ ಬಿಡ್ತಾರಂತೆ ಯಾಕೆ ಇವರಿಗೆ ಮನುಷ್ಯರು ಯಾತರ ಕಾಲಿಸ್ತಾ ಇದ್ದಾರೆ ಒಟ್ಟಿಗೆ ಏನು ತಿಂತಾರೆ ಇವರು ಬಿಜೆಪಿಯವರು ಇದನ್ನೆಲ್ಲ ತಗೊಂಡು ನಾವು ಆಮೇಲೆ 94C 94CC ಎಷ್ಟು ಜನರು ಮನೆ ಕಡತಕ್ಕಂತ ವ್ಯವಸ್ಥೆಯಲ್ಲಿ ಅವರಿಗೆ ಭೂ ಹಕ್ಕನ್ನ ಕೊಡಬೇಕಾಗುತ್ತೆ ಭೂಮಿಯ ಹಕ್ಕನ್ನ ಅವಾಗೆಲ್ಲ ರಾತ್ರಿ 1 ಗಂಟೆಗೆ ಇದು ಬಿಲ್ ಪಾಸ್ ಆದಾಗ ಎಲ್ಲಿ ವಿಧಾನಸೌಧದಲ್ಲಿ ನಾನು ಕೂಡ ಬೇರೆ ಪಕ್ಷದಲ್ಲಿ ಶಾಸಕನಾಗಿದ್ದೆ ಅದು ಸುಮಾರು 1,20,000 ಅರ್ಜಿಗಳು ಬರೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದಿದೆ ರಾಜ್ಯದಂತ ಈಗ ನೀವು ಆಶ್ರಯ ಮನೆ ಕೊಡ್ತೀರಾ ಹಕ್ಕುಪತ್ರ ಇಲ್ಲ ಅಂದ್ರೆ ಹೆಂಗ್ ಮನೆ ಕೊಡ್ತೀರಾ ನೀವು ಆ ಹಕ್ಕನ್ನ ಕೊಡಬೇಕು ಅಂತ ಮಾನ್ಯ ಕಾಗೋಡು ತಿಮ್ಮಪ್ಪಾಜಿಯವರು ಆ ಸಂದರ್ಭದಲ್ಲಿ 94C ಹಳ್ಳಿ ಭಾಗದಲ್ಲಿ 94CC ಸಿಟಿ ಕನೆಕ್ಟೆಡ್ ಭಾಗದಲ್ಲಿ ನಾ ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ಫ್ರೀ ಕರೆಂಟ್ ಕೊಡೋದು ಮತ್ತೆ ಅಮಿತ್ ಶಾ ಅವರು ಬಂದು ಹೋದ ಸತಿ ಚುನಾವಣೆಗೆ ಪೂರಕವಾಗಿ ಸಂಶೋಧನಾ 500 ಕೋಟಿ ಕೊಡ್ತೀನಿ ಸಂಶೋಧನಾ ಕೇಂದ್ರ ಮಾಡ್ತೀನಿ ಯಾವುದೇ ತರದಿದ್ರೆ ಅಡಕೆ ಬೆಳೆಗಾರರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ರಕ್ಷಣೆ ಮಾಡ್ತೀವಿ ಅಂತ ಇವತ್ತವರೆಗೂ ಬಿಜೆಪಿ ಅವ್ರ ಸರ್ಕಾರ ಇತ್ತಲ್ಲ ಡಬಲ್ ಇಂಜಿನ್ ಸರ್ಕಾರ ಯಾಕೆ ಇದನ್ನು ಮಾಡಲಿಲ್ಲ ಇವತ್ತು ಎಲೆ ಚುಕ್ಕ ರೋಗ ನಮ್ಮ ತಾಲೂಕು ಹತ್ತತ್ರ ಬಂತಿವಾಗ ಇಷ್ಟು ವರ್ಷ ಬದುಕಿ ಅದರಲ್ಲಿ ದುಡಿಮೆ ಮಾಡಿ
ಅದನ್ನ ಪಾಲಿಸಿ ಇವತ್ತು ಮರಗಳನ್ನ ಹೋಗ್ಬಿಟ್ರೆ ಇವಾಗ ಕತೆ ಏನಾಗಬೇಕು ಸುಳ್ಳು ಆಶ್ವಾಸನೆ ಕೊಟ್ಟಿರ್ತಕ್ಕಂತ ಅದಕ್ಕೆ ನೂರಾರು ಸಮಸ್ಯೆಗಳಿದ್ದಾವೆ ಅದರಲ್ಲಿ ಎಲ್ಲದೂ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಸಮಸ್ಯೆನ ಒಳ್ಳೆ ರೀತಿಯಲ್ಲಿ ಮಾಡಿ ಕೊಡತಕ್ಕಂತ ವ್ಯವಸ್ಥೆನ ನಾವು ಮಾಡ್ತೀವಿ 28ನೇ ತಾರೀಕು ನಿಗದಿಪಡಿಸಿದಂಗೆ ಸನ್ಮಾನ್ಯ ಸುರ್ಜೇವಾಲ ಅವರ ಆದೇಶದ ಮೇಲೆ ಮತ್ತೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಪಕ್ಷದ ಅಧ್ಯಕ್ಷರು ಮತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇರತಕ್ಕಂತ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇರತಕ್ಕಂತ ಸಂದರ್ಭದಲ್ಲಿ ಅವರಿಗೆ ಹಕ್ಕುಪತ್ರವನ್ನ ಕೊಟ್ಟಿರತಕ್ಕಂತದ್ದು ಶರಾವತಿ ಮುಳುಗಡೆ ಭಾಗದ ಜನರಿಗೆ ಏನು